ನಮ್ಮ ರಾಜ್ಯ ಹಾಗೂ ಇಡೀ ರಾಷ್ಟ್ರವ್ಯಾಪಿಯಾಗಿ ವಕ್ಫಾಸ್ತಿಗಳಿಗೆ ಸಂಬಂಧಿಸಿದಂತೆ ಒಂದು ವಿವಾದವನ್ನು ಸೃಷ್ಟಿಯಾಗಿ ಸಾಮಾನ್ಯ ಜನರು ಸಹ ಈ ವಿಷಯದ ಬಗ್ಗೆ ಮಾತನಾಡತಕ್ಕಂಥ ವಿಷಯ ಆಗಿದೆ ಮೂಲತಃ ವಕ್ಫಾಸ್ತಿ ಅಂದರೆ ಅದು ಧಾರ್ಮಿಕ ಉದ್ದೇಶಗಳಿಗೆ ಸಮರ್ಪಿಸಿದ ಆಸ್ತಿಗಳು ಆಗಿರುತ್ತವೆ ಈ ಆಸ್ತಿಗಳು ಒಂದು ಸಲ ಸಮರ್ಪಿಸಿದ್ದರೆ ಆನಂತರ ಮತ್ತೆ ಅವರಾಗಲಿ ಅವರ ವಾರಸ್ದಾರರಾಗಲಿ ಇದನ್ನು ವಾಪಸ್ಸು ಪಡೆಯುವಂತಹ ಅವಕಾಶ ಇರುವುದಿಲ್ಲ ಈ ವಕ್ಫ್ ಆಸ್ತಿಗಳು ನಮ್ಮ ರಾಜ್ಯದಲ್ಲಿ ವಿಜಯನಗರ ಎಂಪೈರ್ ಜಾಂಬೂ ಆದಿಲ್ ಶಾಹಿ ಮತ್ತು ಟಿಪ್ಪು ಸುಲ್ತಾನ್ ರವರ ಕಾಲದಲ್ಲೂ ಕೂಡ ಈ ಆಸ್ತಿಗಳು ಹಿಂದೂಸ್ ಮತ್ತು ಮುಸ್ಲಿಮ್ಸ್ಗೆ ದಾನವಾಗಿಯೂ ಬಂದಿರ್ತದೆ ಮುಸ್ಲಿಮರು ಮತ್ತು ಇತರರು ಸಹ ಅವರು ಧಾರ್ಮಿಕ ಉದ್ದೇಶಗಳಿಗೆ ದೇವರಿಗೆ ಸಮರ್ಪಿಸಿ ಅದರ ಪುಣ್ಯವನ್ನು ಸಿಗಲಿ ಎನ್ನುವ ಭಾವನೆಯಿಂದ ಸಾಮಾಜಿಕ ಉದ್ದೇಶಗಳಿಗೆ ಧಾರ್ಮಿಕ ಉದ್ದೇಶಗಳಿಗೆ ಈ ಆಸ್ತಿಗಳನ್ನು ಮುಡುಪಾಗಿ ಇಟ್ಟಿರ್ತಕ್ಕಂಥದ್ದು ಇದೆ ನಮ್ಮ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ಸಾಲಿನಲ್ಲಿ ಒಂದು ಮೈಸೂರು ಮುಜರಾಯಿ ಮ್ಯಾನ್ಯುಯಲ್ ಅಂತ ಇತ್ತು ಜಾರಿಗೆ ಆಗ ದತ್ತಿ ಆಗಿರ್ತಕ್ಕಂಥ ಹಿಂದೂ ಮತ್ತು ಮುಸಲ್ಮಾನರುಗಳ ಎಲ್ಲ ಆಸ್ತಿಗಳನ್ನು ಈ ಒಂದು ಮ್ಯಾನ್ಯುಯಲ್ನಲ್ಲಿ ಇರ್ತಕ್ಕಂಥ ಪ್ರಾವಧಾನಗಳ ಆಧಾರದಲ್ಲಿ ಅದರ ನಿರ್ವಹಣೆಯನ್ನು ಆಗ್ತಿತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ರಾಷ್ಟ್ರವ್ಯಾಪಿ ಒಂದು ವಹ್ ಕಾಯ್ದೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಎಂದು ಜಾರಿಗೆ ತರಲಾಯಿತು ಅದರಿಂದಾಗಿ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ವಾಹು ಮಂಡಳಿಯು ಆಸ್ತಿತ್ವಕ್ಕೆ ಬಂತು ವಾಫು ಮಂಡಳಿಯ ಕರ್ತವ್ಯ ಇವೆಲ್ಲ ದಾನವಾಗಿ ನೀಡಿರ್ತಕ್ಕಂಥ ಆಸ್ತಿಗಳನ್ನು ಯಾವ ಉದ್ದೇಶಕ್ಕೆ ನೀಡಲಾಗಿದೆ ಅದೇ ಉದ್ದೇಶಕ್ಕೆ ಅವನ್ನು ಉಪಯೋಗಿಸಬೇಕು ಅದನ್ನು ಯಾರ್ದು ಒತ್ತುವರಿಯನ್ನು ತಡಿಬೇಕು ಅನಧಿಕೃತವಾಗಿ ಮಾರಾಟವಾಗಿದ್ದರೆ ಅದನ್ನು ವಾಪಸ್ಸು ಪಡೆಯುವಂತಹ ಒಂದು ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಮಂಡಳಿಯಾಗಿರುತ್ತದೆ ಈ ಮಂಡಳಿಯ ಅಸ್ತಿತ್ವಕ್ಕೆ ಬಂದಾಗ ಕರ್ನಾಟಕ ರಾಜ್ಯ ಸರ್ಕಾರವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ವಕ್ಫಾಸ್ತಿಗಳನ್ನು ವಕ್ಫ್ ಮಂಡಳಿಗೆ ಹಸ್ತಾಂತರಿಸಲಾಯಿತು ಈ ಹಸ್ತಾಂತರಿಸಿದ ನಂತರ ನಮ್ಮ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂದ ನಂತರ ಜಮೀನ್ದಾರಿ ಸಿಸ್ಟಮ್ ರದ್ದಿಯಾಯಿತು ಆ ರದ್ದತಿಯ ಆಧಾರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇನಾಮ್ ರದ್ದಿಯಾತಿ ಕಾಯ್ದೆ ಜಾರಿಗೆ ಬಂತು ಆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹಲವು ಇನಾಮ್ ರದ್ದಿಯಾತಿ ಕಾಯ್ದೆ ಜಾರಿಗೆ ಬಂತು ಈ ಎರಡೂ ಕಾಯ್ದೆಯಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಸಾವಿರಾರು ಎಕರೆ ಆಸ್ತಿಗಳು ಸರ್ಕಾರಕ್ಕೆ ನಿಹಿತಗೊಂಡವು ಅದರಿಂದ ಇನಾಮದಾರರು ಅರ್ಜಿಗಳನ್ನು ಸಲ್ಲಿಸಿ ಇನಾಮ್ ಡೆಪ್ಟಿ ಕಮಿಷನರ್ ಅವರು ಅದರ ಮಂಜೂರಾತಿಯನ್ನು ನೀಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದಿವಂಗತ ಮಾನ್ಯ ದೇವರಾಜ ಅರಸರವರು ಮುಖ್ಯಮಂತ್ರಿಗಳಿದ್ದಾಗ ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತಂದು ಉಳಿಯುವವನೇ ಒಡೆಯ ಎಂದು ಸಾರಿದ ನಂತರ ಆ ಕಾನೂನು ಜಾರಿಗೆ ಬಂದ ನಂತರವೂ ಸಹ ಅನೇಕ ಹಿಂದೂ ಮತ್ತು ಮುಸಲ್ಮಾನರ ಆಸ್ತಿಯು ವಕ್ಫ್ ಆಸ್ತಿಗಳು ಸಹ ನಿಹಿತಗೊಂಡು ಸರ್ಕಾರಕ್ಕೆ ಗೇಣಿದಾರರಿಗೆ ಮಂಜೂರಾತಿ ಆಗಿರುವುದು ತಾವೆಲ್ಲರೂ ತಿಳಿದಿರುವ ವಿಷಯ ಈ ಆದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಒಂದು ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನಿಕ ಪೀಠವು ದಿನಾಂಕ ಹದಿನೆಂಟು ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಂದು ಆದೇಶವನ್ನು ಹೊರಡಿಸಿತು ಪ್ರಕರಣ ಸೈಯದಲಿ ಮತ್ತು ಇತರರು ವರ್ಸಸ್ ಆಂಧ್ರ ಪ್ರದೇಶ್ ವಾಹು ಮಂಡಳಿ ಈ ಪ್ರಕರಣದಲ್ಲಿ ಇನಾಮ್ ಅನುಸಾರ ನಿಹಿತಗೊಂಡು ಇನಾಮದಾರರಿಗೆ ಮಂಜೂರಾಗಿರ್ತಕ್ಕಂಥ ವಿಷಯವನ್ನು ಚರ್ಚಿಸಿ ಒಂದು ಆದೇಶದಲ್ಲಿ ವಹ್ಫಾಸ್ತಿಗಳು ದೇವರಿಗೆ ಮುಡುಪಾಗಿರ್ತಕ್ಕಂಥ ವಹ್ಫಾಸ್ತಿಗಳು ಅದರ ಸ್ವರೂಪವನ್ನು ಇನಾಮ್ ಕಾಯ್ದೆಯಿಂದ ಬದಲಾಗುವುದಿಲ್ಲ ಅದು ಎಂದೆಂದಿಗೂ ವಕ್ಫಾಗಿಯೇ ಉಳಿಯುವುದು ವಕ್ಫೀಸ್ ಆಲ್ ಒನ್ಸ್ ಎ ವಹ್ ಆಲ್ವೇಸ್ ಎ ವಫ್ ಅನ್ನೋ ಒಂದು ತೀರ್ಮಾನವನ್ನು ನೀಡಿದ ತರುವಾಯ ಕರ್ನಾಟಕ ರಾಜ್ಯ ವಾಕ್ಫು ಮಂಡಳಿಯು ನಮ್ಮ ರಾಜ್ಯದಲ್ಲಿ ಜಾರಿಗೆ ಬಂದಿರತಕ್ಕಂಥ ಇನಾಮ್ ರದಿಯಾತಿ ಕಾಯ್ದೆ ಮತ್ತು ಭೂ ಸುಧಾರಣೆ ಕಾಯ್ದೆಗಳಿಗೆ ಬಾಧಿ ಬಾಧಿತರಾಗಿರುವ ವಾಹಾಸ್ತಿಗಳ ಪರಿಣಾಮ ಏನು ಎಂದು ಸರ್ಕಾರಕ್ಕೆ ಸುಸ್ಪಷ್ಟೀಕರಣ ಕೇಳಿದಾಗ ಆಗಿನ ರಾಜ್ಯ ಸರ್ಕಾರ ನ್ಯಾಯ ಕಾನೂನು ಮತ್ತು ಹ್ಯೂಮನ್ ರೈಟ್ಸ್ ಇಲಾಖೆ ಏನಿದೆ ಈ ಇಲಾಖೆಗೆ ಸುಸ್ಪಷ್ಟೀ ಕೇಳಿದಾಗ ಅವರದನ್ನು ಎಕ್ಸಾಮಿನ್ ಮಾಡಿ ಒಂದು ಸ್ಪಷ್ಟವಾದ ಇಲಾಖೆಯ ಅಭಿಪ್ರಾಯವನ್ನು ನೀಡಿರುತ್ತಾರೆ ಈ ಒಪಿನಿಯನ್ ಪ್ರಕಾರ ಯಾವುದೇ ಇನಾಮ್ ರದಿಯಾತಿ ಕಾಯ್ದೆ ಅಥವಾ ಭೂ ಸುಧಾರಣೆ ಕಾಯ್ದೆ ವಹ್ ಫಾಸ್ತಿಗಳಿಗೆ ಅನ್ವಯವಾಗುವುದಿಲ್ಲ ಈ ಕಾಯ್ದೆಗಳಿಂದ ವಹ್ ಫಾಸ್ತಿ ಸರ್ಕಾರಕ್ಕೆ ನಿಹಿತಗೊಳ್ಳುವುದಿಲ್ಲ ಎಂಬುದಾಗಿ ಸ್ಪಷ್ಟವಾದ ಅಭಿಪ್ರಾಯವನ್ನು ಸರ್ಕಾರಕ್ಕೆ ನೀಡಿದರು ಆಗಿನ ಅಲ್ಪಸಂಖ್ಯಾತರ ಇಲಾಖೆಯ ಇಲಾಖೆಯು ಕರ್ನಾಟಕ ರಾಜ್ಯ ವಫ್ ಮಂಡಳಿಗೆ ಸ್ಪಷ್ಟವಾದಂತಹ ಒಂದು ಸ್ಪಷ್ಟೀಕರಣದ ತೀರ್ಮಾನವನ್ನು ಕೊಡುತ್ತಾ ಈ ಬಾಧಿತ ಆಸ್ತಿಗಳೇನಿದ್ದಾವೆ ಇವನ್ನು ಅನಧಿಕೃತ ಆಸ್ತಿಗಳೆಂದು ಪರಿಗಣಿಸಿ ಪಬ್ಲಿಕ್ ಪ್ರಿಮೈಸಿಸ್ ಕಾನೂನು ಮತ್ತು ವಫ್ ಕಾಯ್ದೆಯಲ್ಲಿರುವ ಪ್ರಾವಧಾನಗಳ ಅನ್ವಯ ಇವೆಲ್ಲ ಆಸ್ತಿಗಳನ್ನು ಹಿಂಪಡೆಯಲು ನಿರ್ದೇಶನ ನೀಡಿತ್ತು ಸರ್ಕಾರದ ನಿರ್ದೇಶನದಂತೆ ವಕ್ಫ್ ಮಂಡಳಿಯು ರಾಜ್ಯದ ಎಲ್ಲ ರೀಜನಲ್ ಕಮಿಷನರ್ಸ್ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಈ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅನುಷ್ಠಾನದಂತೆ ಆಸ್ತಿಗಳ ಖಾತೆಯಲ್ಲೂ ಬದಲಾವಣೆ ಮಾಡಬೇಕು ಅಂತ ನೀಡಿದ ಸರ್ಕ್ಯುಲರ್ಸು ಮತ್ತು ನಿರ್ದೇಶನಗಳು ಇಂದಾಗಿ ಸಾವಿರದ ಎರಡು ಸಾವಿರದ ಹದಿನೇಳನೇ ವರ್ಷದಿಂದ ಈ ಒಂದು ವಕ್ಫಾಸ್ತಿಗಳನ್ನು ಮರಳಿ ಪಡೆಯುವಂಥ ಪ್ರಕ್ರಿಯೆ ರೆವಿನ್ಯೂ ಇಲಾಖೆಯ ಅಧಿಕಾರಿಗಳು ಮತ್ತು ವಕ್ ಮಂಡಳಿಯ ಅಧಿಕಾರಿಗಳು ನಿರಂತರವಾಗಿ ಮಾಡ್ತಾ ಬಂದಿರುತ್ತವೆ ಇದರಿಂದಾಗಿ ಈ ರೀತಿ ವಕ್ಫಾಸ್ತಿಯೊಂದು ಜಮೀನಿನ ಪಹಣಿಯಲ್ಲಿ ಬರೆದಂತಹ ಇದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ಅಲ್ಪೀಲ್ ಹೋದಾಗ ಅಚ್ಚ ನ್ಯಾಯಾಲಯವು ಸಹ ಸುಪ್ರೀಂ ಕೋರ್ಟಿನ ತೀರ್ಮಾನದಂತೆ ಯಾವುದೇ ಒಂದು ಬದಲಾವಣೆ ಮಾಡಬೇಕಾದ್ರೆ ನೊಂದ ಪಾರ್ಟಿಗೆ ನೋಟಿಸನ್ನು ನೀಡಿ ನ್ಯಾಯಬದ್ಧವಾಗಿ ಇದರ ಆದೇಶವನ್ನು ಮಾಡಿ ತದನಂತರನೇ ಖಾತೆ ಬದಲಾವಣೆಗಳನ್ನು ಮಾಡಬೇಕು ಅಂತ ಅನೇಕ ತೀರ್ಪುಗಳನ್ನು ನಮ್ಮ ಕರ್ನಾಟಕ ಹೈಕೋರ್ಟು ಸಹ ನೀಡಿರುತ್ತದೆ ಇದು ಈ ಕಾಯ್ದೆಗಳಿಂದ ಬಾಧಿತವಾಗಿರ್ತದ್ದು ಯಾವುದೇ ಒಂದು ಸಮುದಾಯ ಮಾತ್ರವಲ್ಲ ಎಲ್ಲ ಸಮುದಾಯದ ಆಸ್ತಿಗಳು ಈ ಕಾಯ್ದೆಯಿಂದ ಆಗಿವೆ ಸಾವಿರಾರು ಎಕರೆ ಮುಜುರಾಯಿ ಆಸ್ತಿ ಹಿಂದೂ ದೇವಸ್ಥಾನಗಳ ಆಸ್ತಿಯೂ ಕೂಡ ಹೋಗಿದೆ ಇದು ಹೋಗಿರೋದರಿಂದ ತಸ್ದೀಕ್ ಅಲೋಯಸ್ಸನ್ನು ಕೊಡಬೇಕು ವರ್ಷಾಸನ ಕೊಡಬೇಕು ಆ ದೇವಸ್ಥಾನದಲ್ಲಿ ದೀಪ ಬೆಳಗಿಸಬೇಕು ಅಂತ ಕಾನೂನಿನಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಈ ಬಾಸ್ತಿಗಳಿಗೆ ಸರ್ವೋಚ್ಚ ನ್ಯಾಯಾಲಯವು ನೀಡಿರ್ತಕ್ಕಂಥ ಇದ್ರ ಪ್ರಕಾರ ಆಗ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯು ಸಹ ರಾಜ್ಯ ಸರ್ಕಾರ ನೇಮಿಸಿತ್ತು ಮಾನ್ಯ ರಮೇಶ್ ಕುಮಾರ್ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದರು ಅವರು ಕೂಡ ಸುದೀರ್ಘವಾಗಿ ಈ ವಿಷಯವನ್ನು ಚರ್ಚಿಸಿ ಸರ್ಕಾರಕ್ಕೆ ರೆಕಮೆಂಡೇಶನ್ ಮಾಡಿ ಈ ಕಾನೂನನ್ನು ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಕೂಲಂಕುಷವಾಗಿ ಇದನ್ನು ಜಾರಿಗೆ ತರಬೇಕು ಅಂತ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿರೋದು ನಿಜ ಈ ಪ್ರಕ್ರಿಯೆ ಮೊದಲಿಂದ ನಡೀತಾ ಇದೆ ಈಗ ಬಿಜಾಪುರದಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡಿದ್ದಾರೆ ಅನ್ನೋದು ತಪ್ಪು ಇದು ಒಂದು ನಿರಂತರವಾಗಿ ನಡೀರ್ತಕ್ಕಂಥ ಪ್ರಕ್ರಿಯೆ ಆಗಿದೆ ಈ ಪ್ರಕ್ರಿಯೆಯಲ್ಲಿ ಬಾಧಿತರಾಗಿರುವರು ಯಾವುದೇ ಒಂದು ಸಮುದಾಯ ಅಲ್ಲ ಸಮಾಜದ ಎಲ್ಲ ವರ್ಗದ ಜನಗಳಿಗೆ ಈ ರೀತಿ ಆಗಿರ್ತಕ್ಕಂಥದ್ದು ನಿಜವಾಗಿರ್ತದೆ ಈ ಸಮಸ್ಯೆಗೆ ನಾವು ಅದನ್ನು ರಾಜಕೀಯವಾಗಿ ತೆಗೆದುಕೊಂಡು ಉಲ್ಬಣಗೊಳಿಸಿ ಸಮಾಜದಲ್ಲಿ ಒಂದು ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸದ ಬದಲಾಗಿ ನಮ್ಮಗಳ ಮಧ್ಯೆ ಭ್ರಾತೃತ್ವವನ್ನು ಬೆಳೆಸಿ ನಾವು ಒಂದು ಕಮ್ಯುನಲ್ ಹಾರ್ಮೋನಿಯನ್ನು ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸ್ತಕ್ಕಂಥ ಕಾರ್ಯ ಮಾಡುವುದು ಇವತ್ತಿನ ಒಂದು ಅವಶ್ಯಕತೆ ಇದೆ ಎರಡನೇದಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಕೇಂದ್ರ ಸರ್ಕಾರವು ಪಾರ್ಲಿಮೆಂಟಲ್ಲಿ ಒಂದು ಹೊಸ ಬಿಲ್ಲನ್ನು ವಕ್ಫ್ ಸಂಬಂಧಿಸಿದ ಬಿಲ್ಲನ್ನು ಮಂಡಿಸಲಾಗಿರ್ತದೆ ಅದಕ್ಕೆ ಒಂದು ಜೆ ಪಿ ಸಿಯನ್ನು ರಚಿಸಲಾಗಿದ್ದು ಅದು ರಾಷ್ಟ್ರದ ಎಲ್ಲ ಕಡೆ ಹೋಗಿ ಸಾರ್ವಜನಿಕರ ಅಭಿಪ್ರಾಯವನ್ನು ಪಡೀತಾ ಇದೆ ಈ ಇದರಲ್ಲೂ ಕೂಡ ಕೆಲವು ರೆವಲ್ಯೂಷನರಿ ಬದಲಾವಣೆಗಳನ್ನು ತಂದಿರತಕ್ಕಂಥದ್ದು ನಾವು ಕಾಣ್ಬೋದಾಗಿದೆ ಎಲ್ಲ ಸಮುದಾಯದವರು ಹಿಂದೂ ಎಂಡೋಮೋಂಟ್ ಆ್ಯಕ್ಟ್ ಪ್ರಕಾರ ಹಿಂದುಗಳೇ ಈ ಹಿಂದೂ ದೇವಸ್ಥಾನಗಳ ಆಸ್ತಿಗಳನ್ನು ನಿರ್ವಹಿಸಬೇಕು ಅನ್ನೋದಿದೆ ಸಿಖ್ಖರ ಅವ್ರಿಗೆ ಒಂದು ಸಿಖ್ ಆ್ಯಕ್ಟ್ ಅಂತ ಇದೆ ಅದರ ಆ್ಯಕ್ಟ್ ಪ್ರಕಾರ ಆ ಸಮುದಾಯದವರೇ ಮಾತ್ರ ಆಸ್ತಿಗಳನ್ನು ನಿರ್ವಹಿಸಬೇಕಂತಿದೆ ನಮ್ಮ ಸಂವಿಧಾನದಲ್ಲೂ ಕೂಡ ಅವರವರು ಧರ್ಮ ಅವ್ರಿಗೆ ಸ್ವಾತಂತ್ರ್ಯವಿದೆ ಆಸ್ತಿಗಳನ್ನು ನಿರ್ವಹಣೆ ಮಾಡುವಂಥದ್ದು ಇದರಲ್ಲಿ ಈ ಒಂದು ಬಿಲ್ನಲ್ಲಿ ಯಾವ ರೀತಿ ಬೇರೆ ಸಮುದಾಯದವರನ್ನು ನಿರ್ವಹಣೆ ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಮಂಡಳಿಯಲ್ಲಿ ಅವರನ್ನು ಸೇರಿಸುವುದು ಮತ್ತು ಗೌರ್ನಿಂಗ್ ಕೌನ್ಸಿಲ್ನಲ್ಲೂ ಕೂಡ ಇತರೆ ಸಮುದಾಯದವ್ರನ್ನ ಸೇರಿಸ್ತಕ್ಕಂಥದ್ದು ಇದು ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿರ್ತಂತಹ ಒಂದು ಮಸೂದೆಯಾಗಿರುತ್ತದೆ ಎರಡನೇದಾಗಿ ವಹ್ ಮಂಡಳಿ ಎಲ್ಲ ಆಸ್ತಿಗಳನ್ನು ತಾನೇ ಆಗಿ ಡಿಕ್ಲೆ ಘೋಷಣೆ ಮಾಡಿಕೊಳ್ತಕ್ಕಂಥದ್ದು ಅಂತ ಒಂದು ಪ್ರಚಾರ ಮನೆ ಮಾತಾಗಿದೆ ಆ ವಫ್ ಕಾಯ್ದೆಯಲ್ಲಿ ಸೆಕ್ಷನ್ ಫಾರ್ಟಿಯಲ್ಲಿ ಏನು ಹೇಳುತ್ತೆ ಅಂದರೆ ಯಾವುದೇ ಒಂದು ಜಮೀನು ಅದರಲ್ಲಿ ಧಾರ್ಮಿಕ ಆ ಸಮುದಾಯಕ್ಕೆ ಸಂಬಂಧಂತೆ ಕುರುಹುಗಳು ಕಂಡು ಬಂದಲ್ಲಿ ಒಂದು ಅಪ್ಲಿಕೇಶನ್ ಅಥವಾ ಸೋಮೋಟೋ ಆಗಲಿ ಕರ್ನಾಟಕ ರಾಜ್ಯ ವಫ್ ಮಂಡಳಿ ಅದನ್ನು ಸಂಬಂಧಿಸಿದವರಿಗೆ ನೋಟಿಸನ್ನು ನೀಡಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಅದು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡ್ತಕ್ಕಂಥ ವಿಚಾರ ಇದೆ ಆ ಆ ಮಾಡಿರ್ತಕ್ಕಂಥ ಘೋಷಣೆ ಏನಿದೆ ಅದು ಅಪೀಲಬಲ್ ಒಂದು ವಕ್ಫ್ ಟ್ರಿಬ್ಯುನಲ್ಲಾಗಲಿ ಹೈಕೋರ್ಟ್ನಲ್ಲಾಗಲಿ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಹೋಗಿ ಅದನ್ನು ಒಂದು ಚಾಲೆಂಜ್ ಮಾಡಿ ಅದು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ತೀರ್ಮಾನ ಮಾಡ್ತಕ್ಕಂಥದ್ದು ಅವಕಾಶ ಅದರೊಳಗಿದೆ ಬರೀ ವಕ್ಫ್ ಬೋರ್ಡ್ ಬೇರೆಯವರ ಆಸ್ತಿಯನ್ನು ತೆಗೆದುಕೊಳ್ತದೆ ಅಂತ ಹೇಳೋದು ಇದು ಸುಳ್ಳಿನ ಮಾತು ಇದು ಸುಳ್ಳನ್ನು ಒಂದು ಹಟ್ಸ್ತೋ ಒಂದು ಪ್ರಕ್ರಿಯೆ ನಡೀತಾ ಇದೆ ಎರಡನೇದಾಗಿ ವಹ್ ಬೈ ಯೂಸರ್ ಅಂದರೆ ಕಾಲಾಂತರದಿಂದ ಒಂದು ಧಾರ್ಮಿಕ ಉದ್ದೇಶಕ್ಕೆ ಬಳಸಿರ್ತಕ್ಕಂಥ ಆಸ್ತಿ ಈ ಆಸ್ತಿಯನ್ನು ಕಾಲಾಂತರದಿಂದ ಬಳಸ್ಕೊಂಡು ಬರ್ತಿದ್ರೆ ಆ ಆಸ್ತಿ ವಹ್ ಆಗುವುದು ಎಂದ ಅದರ ಡೆಫಿನೇಷನ್ನಲ್ಲಿ ಹೇಳುತ್ತೆ ಒಂದು ಇಡೀ ರಾಷ್ಟ್ರದ ಎಲ್ರಿಗೂ ನಮ್ಮ ಎಲ್ಲ ಸಿಟಿಸನ್ಸ್ಗೂ ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರ ಒಂದು ಅಡ್ವರ್ಸ್ ಪೊಸಿಷನ್ ಅಂತ ಇದೆ ಯಾರದೇ ಒಬ್ಬ ಬೇರೆಯವರ ಆಸ್ತಿಯಲ್ಲಿ ಯಾವುದೇ ಒಂದು ಸಿಟಿಸನ್ ಹೋಗಿ ಕಾಲಾಂತರದಿಂದ ಮಾಡ್ಕೊಂಬಂದಿದ್ರೆ ಹನ್ನೆರಡು ವರ್ಷ ಸತತವಾಗಿ ಅವರು ಸ್ವಾಧೀನದಲ್ಲಿತ್ತು ಆದರೆ ಆ ಆಸ್ತಿ ಅಡ್ವರ್ಸ್ ಪೊಸಿಷನ್ ಅಂತ ಪ್ರಗಣಿಸಿ ಆ ಸಿವಿಲ್ ಕೋರ್ಟ್ ಅದಕ್ಕೆ ಮಾಲೀಕತ್ವವನ್ನು ನೀಡ್ತಕ್ಕಂಥ ಪ್ರಕ್ರಿಯೆ ಇದೆ ಅದೇ ಕಾನ್ಸೆಪ್ಟ್ ಮೇಲೆ ಅದೇ ಸಿದ್ಧಾಂತ ಮೇಲೆ ವಫ್ ಆಸ್ತಿಯಲ್ಲೂ ಕೂಡ ಹಾಕಿದ್ದಾರೆ ಹಿಂದಿನ ಕಾಲದಲ್ಲಿ ಜಮೀನಿಗೆ ಅಷ್ಟೊಂದು ಬೆಲೆ ಇರಲಿಲ್ಲ ಶ್ರೀಮಂತರಿಗೆ ಬೇಕಾದಷ್ಟು ಜಮೀನು ಇರ್ತಿತ್ತು ಎಲ್ಲ ಸಮುದಾಯದವ್ರಿಗೆ ನೀವು ಈ ಜಮೀನು ಮಾಡಿಕೊಡಿ ಈ ಜಮೀನು ನಿಮ್ಮ ಹಬ್ರಸ್ಥಾನ ಉದ್ದೇಶಕ್ಕೆ ಸ್ಮಶಾನ ದೃಷ್ಟಿಯಕ್ಕೆ ಮಾಡಿಕೊಡಿ ಅಂತ ಹೇಳ್ತಿದ್ರು ಒಂದು ಮುಸ್ಲಿಂ ಸಮುದಾಯದಲ್ಲಿ ಓರಲ್ ವಕ್ಫ್ ಅಂತ ಇದೆ ಸಾವಿನ ಕಾಲದಲ್ಲಿ ತನ್ನ ಹೆಸರಿನಲ್ಲಿರ್ತಕ್ಕಂಥ ಆಸ್ತಿಯನ್ನು ಯಾವುದೇ ರಿಜಿಸ್ಟ್ರೇಷನ್ ಮಾಡದೆ ಯಾವುದೇ ಲಿಖಿತ ಒಂದು ವಿಲ್ಲನ್ನು ಬರೆದುಕೊಟ್ಟೆ ಎರಡು ಸಾಕ್ಷಿಗಳ ಎದುರು ಮೌಖಿಕವಾಗಿ ಆಸ್ತಿಯನ್ನು ದಾನ ಮಾಡಿದರೆ ಅದು ಸರಿ ಕಾನೂನಿನ ಅನ್ವಯ ಅಂತ ಹೇಳಿ ಸುಪ್ರೀಂ ಕೋರ್ಟಿನಿಂದ ಆದೇಶಗಳಾಗಿದ್ದಾವೆ ಅದಕ್ಕೆ ಸಬ್ರಿಸ್ಟಾರ್ ಆಫೀಸಲ್ಲೂ ಕೂಡ ರಿಜಿಸ್ಟ್ರೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಹಫೀಸಾಬಿ ಅಂತ ಒಂದು ಸುಪ್ರೀಂ ಕೋರ್ಟ್ ಕೇಸ್ನಲ್ಲಿ ಈ ರೀತಿ ಆಗಿರ್ತಕ್ಕಂಥ ತೀರ್ಮಾನ ಮೌಖಿಕವಾಗಿ ಮಾಡಿರ್ತಕ್ಕಂಥ ದಾನವನ್ನು ಅದು ಖಾತೆ ಬದಲಾವಣೆ ಮಾಡಬೇಕು ಅಂತ ಡೈರೆಕ್ಷನ್ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಒಂದು ನಿರ್ದೇಶನಗಳು ಇದ್ದಾವೆ ಈ ರೀತಿ ಕಾಲಾಂತರದಿಂದ ಮಾಡಿರ್ತಕ್ಕಂಥ ಬಂಥದ್ದು ಏನು ಹೊಸದಾದು ಬರೀ ವಕ್ಫ್ಗೆ ಮಾತ್ರ ಒಂದು ಸಮುದಾಯಕ್ಕೆ ಮಾತ್ರ ಇದು ನೀಡಿದ್ದಾರೆ ಅಂತ ಹೇಳೋದು ಖಂಡಿತ ತಪ್ಪಾಗ್ತದೆ ಇದನ್ನು ಎಲ್ಲ ಸಮುದಾಯದವರು ಕಾಲಾಂತರದಿಂದ ವಕ್ಫ್ ಆಸ್ತಿ ಬೇರೆ ಸಮ ಸರ್ಕಾರದ ಆಸ್ತಿಗಳನ್ನು ಬಳಸ್ಕೊಂಡು ಬರ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳನೇ ಸಾಲಿನಿಂದ ನಮ್ಮ ರಾಜ್ಯದಲ್ಲಿ ಎನ್ಕ್ರೋಚ್ಮೆಂಟ್ ಇರ್ತಕ್ಕಂಥ ಬಗರ್ಹುಕುಮ್ ಇರ್ತಕ್ಕಂಥ ಆಸ್ತಿಗಳನ್ನು ಈ ಆಸ್ತಿ ರೆಗ್ಯುಲರೈಸ್ ಮಾಡಬೇಕು ಅಂತ ಹೇಳಿ ಜಾರಿಗೆ ಬಂತು ಒಂದು ಮಾರ್ಜಿನಲ್ ಹೋಲ್ಡರ್ಸ್ ಏನಿದ್ದಾರೆ ಆ ಮಾರ್ಜಿನಲ್ ಹೋಲ್ಡರ್ಸ್ಗೆ ಐದು ಎಕರೆ ತನಕ ಅವರ ಸ್ವಂತ ಆಗುವವರಿಗೆ ಎಷ್ಟು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಅದನ್ನು ಅವರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರಿ ಆದೇಶಗಳಿದ್ದೋ ಇವತ್ತಿಗೂ ಕೂಡ ಆ ಪ್ರಕ್ರಿಯೆ ಬಗರ್ಹುಕುಮ್ ರೆಗ್ಯುಲರೈಸೇಷನ್ ಮಾಡ್ತಕ್ಕಂಥ ಪ್ರಕ್ರಿಯೆ ರಾಜ್ಯದಲ್ಲಿ ನಡೀತಾ ಇದೆ ಎಲ್ಲ ಸಮುದಾಯದವರಿಗೆ ಲಕ್ಷಾಂತರ ಎಕರೆ ಸರ್ಕಾರಿ ಜಮೀನನ್ನು ಮಂಜೂರಾತಿ ಮಾಡಲಾಗಿದೆ ಈ ವಹ್ ಆಸ್ತಿಗಳನ್ನು ಧಾರ್ಮಿಕ ಉದ್ದೇಶಕ್ಕೆ ಬಳಸ್ತಾ ಇರೋದರಿಂದ ಇವರ ಹೆಸರಿಗೆ ಒಂದು ಸಮುದಾಯದ ಆಸ್ತಿಯಾಗಿದೆ ಈ ಸಮುದಾಯದ ರಕ್ಷಣೆ ಮಾಡಿ ನಮ್ಮ ಒಂದು ಸಂಸ್ಕೃತಿ ಮೊದಲಿಂದ ಬಂದಿರತಕ್ಕಂಥ ಸಂಸ್ಕೃತಿ ಈ ಸಂಸ್ಕೃತಿಯನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ನಮ್ಮ ಮುಂದಿನ ಪೀಳಿಗೆಯೂ ಸಹ ಇದನ್ನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿರ್ತಕ್ಕಂಥ ಒಂದು ದ ವಾತಾವರಣ ನಿರ್ಮಿಸಿ ಬರ್ತಕ್ಕಂಥ ಜವಾಬ್ದಾರಿ ಎಲ್ಲ ಸಿಟಿಜನ್ಸು ಆಗಿರ್ತದೆ ಈ ಎಲ್ಲರೂ ಕೂಡ ಈ ಒಂದು ಏನು ವ್ಯಾಜ್ಯ ನಡೀತಾ ಇದೆ ಇದರಿಂದ ರಾಜಕೀಯವಾಗಿ ದುರುಪಯೋಗ ಪಡಿಸ್ತಕ್ಕಂಥ ಇರೋದರಿಂದ ಇದನ್ನು ಇದು ಮಾಡಿ ಎಲ್ಲ ಒಂದೇ ಸಮಯದ ಕಾನೂನು ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ನಡೀರ್ತಕ್ಕಂಥ ಪ್ರಕ್ರಿಯೆಯನ್ನು ಕಾನೂನಿನ ಪ್ರಕಾರವೇ ಇದನ್ನು ಅಂತಿಮಗೊಳ್ಳಬೇಕು ಹೊರತು ನಾವು ಕಾನೂನನ್ನು ಕೈಗೆತ್ತಿಕೊಂಡು ನಮ್ಮದೇ ಆದಂತಹ ತೀರ್ಮಾನವನ್ನು ಹೇರ್ತಕ್ಕಂಥದ್ದು ಇದು ತಪ್ಪು ಅಂತ ಹೇಳಲಿಕ್ಕೆ ತಮ್ಮೆಲ್ಲರಿಗೂ ಬಯಸ್ತೀನಿ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು